ಕೆಂಬುತ್ತ ಹಕ್ಕಿ ಬಹುತೇಕ ಭಾರತದೆಲ್ಲೆಡೆ ಕಾಣಸಿಗುವ ಈ ಪಕ್ಷಿಯು ನೋಡಲು ತಟ್ಟನೆ ಕಾಗೆಯಂತೆ ಕಾಣಸಿಗುತ್ತದೆ ಆದರೆ ಕಾಗೆಯ ಜಾತಿಗೆ ಸೇರಿದ ಪಕ್ಷಿಗಳಲ್ಲ ಇವು ಕೋಗಿಲೆ ಜಾತಿಗೆ ಸೇರಿದ ಪಕ್ಷಿ ಆದರೆ ಕೋಗಿಲೆಗಳಿಗಿಂತ ದೊಡ್ಡದಾಗಿರುತ್ತವೆ ಕೋಗಿಲೆಗಳಂತೆ ಪರಾವಲಂಬಿಗಳಲ್ಲ ಕೋಗಿಲೆಗಳಂತೆ ಬೇರೆ ಹಕ್ಕಿಗಳ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುವುದಿಲ್ಲ ಕೆಂಬುತ್ತದ ತಲೆ ಬೆನ್ನು ಎದೆ ಹೊಟ್ಟೆ ಭಾಗಗಳೆಲ್ಲ ನೀಲಿ ಮಿಶ್ರಿತ ಹೊಳೆವ ಕಪ್ಪು ಬಣ್ಣದಾಗಿರುತ್ತವೆ ಕಣ್ಣುಗಳು ಕೆಂಪದಾಗಿರುತ್ತವೆ ರೆಕ್ಕೆ ಮತ್ತು ಭುಜದ ಭಾಗಗಳು ತಾಮ್ರದಂತೆ ಕೆಂಗಂದು ಮರಿಗಳ ದೇಹ ಮಂದು ಕಪ್ಪು ಬಣ್ಣದಾಗಿದ್ದು ನೆತ್ತಿಯ ಮೇಲೆ ಚುಕ್ಕಿಗಳಿರುತ್ತವೆ ಮತ್ತು ಬಾಲದ ಅಡಿಯಲ್ಲಿ ಬಿಳಿ ಅಥವಾ ಬೂದಿ ಬಣ್ಣದ ಅಡ್ಡಗೆರೆಗಳಿರುತ್ತವೆ ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಕಾಣುವ ಕೆಂಬುತ ನೋಡಲು ಒಂದೇ ರೀತಿ ಕಾಣಿಸುತ್ತವೆ ಆದರೆ ದಕ್ಷಿಣ ಭಾರತದ ಕೆಂಬುತ ಆಕಾರದಲ್ಲಿ ಚಿಕ್ಕವು ಇವುಗಳು ಹೆಚ್ಚು ಒಂಟಿಯಾಗಿಯೇ ಕಾಣಿಸುತ್ತವೆ ಇವು ತುಂಬ ಸಂಕೋಚ ಸ್ವಭಾವದ ಹಕ್ಕಿ ಕೆಂಬುತಗಳು ಮನುಷ್ಯನಿಗೆ ಉಪದ್ರವ ಪಕ್ಷಿಗಳಲ್ಲ ಆದರೆ ಇವು ಸಣ್ಣ ಪಕ್ಷಿಗಳ ಪಾಲಿಗಂತೂ ಉಪದ್ರವ ಪಕ್ಷಿಗಳೇ ಆಗಿವೆ ಸಣ್ಣ ಪಕ್ಷಿಗಳ ಗೂಡುಗಳೇನಾದರೂ ಇವುಗಳ ಕಣ್ಣಿಗೆ ಬಿದ್ದರೆ ಮುಗಿಯಿತು ಆ ಗೂಡಿನ ಕತೆ ಗೂಡನ್ನು ಚೆಲ್ಲಪಿಲ್ಲಿಯಾಗಿ ಮಾಡಿ ಅವುಗಳ ಮೊಟ್ಟೆಗಳನ್ನು ತಿಂದು ಹಾಕುತ್ತವೆ ಇವಕ್ಕೆ ವಿಶಾಲ ರೆಕ್ಕೆಗಳಿದ್ದರೂ ಹಾರಲು ಹೆಚ್ಚು ಇಷ್ಟಪಡುವುದಿಲ್ಲ ಅಪಾಯದ ಸೂಚನೆ ದೊರೆಯುತ್ತಿದ್ದಂತೆ ತಟ್ಟನೆ ಹಾರಿಬಿಡುತ್ತವೆ ಮಿಕ್ಕ ಸಮಯದಲ್ಲಿ ಘನ ಗಾಂಭೀರ್ಯತೆಯಿಂದ ನಡೆದುಕೊಂಡು ಹೋಗುವುದು ಇದಕ್ಕೆ ಪ್ರಿಯವಾಗುತ್ತದೆ ನಡುವಿಕೆಯ ಮಧ್ಯೆ ಆಗಾಗ ಕುಪ್ಪಳಿಸಿಕೊಂಡು ಹೋಗುವುದುಂಟು ಹೆಣ್ಣು ಗಂಡಿನ ನಡುವೆ ಗಾತ್ರದ ವ್ಯತ್ಯಾಸವಷ್ಟೇ ಇದೆ ಗಂಡಿಗಿಂತ ಹೆಣ್ಣು ಕೆಂಬುತ ಸ್ವಲ್ಪ ದೊಡ್ಡದಾಗಿರುತ್ತವೆ ಎತ್ತರದ ಮರಗಳಲ್ಲಿ ಬಿದಿರಿನ ಕಡ್ಡಿ ಮರದ ಎಲೆ ಹಾಗೂ ಇತರ ಮರದ ಕಡ್ಡಿಗಳನ್ನು ಬಳಸಿಕೊಂಡು ಒರಟೊರಟಾದ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ದಕ್ಷಿಣ ಭಾರತದ ಕೆಂಬುತಗಳು ಸಾಮಾನ್ಯವಾಗಿ ಮುಂಗಾರು ಮಳೆಗಾಲದ ನಂತರ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗುತ್ತವೆ ಸಂಗಾತಿಗಳು ಒಂದನ್ನೊಂದು ಅರಸಿ ಓಡುವುದು ಗಂಡು ಹಕ್ಕಿ ಆಹಾರವನ್ನು ಉಡುಗೊರೆಯಾಗಿ ಕೊಡುವುದು ಹೀಗೆ ರಾಸಕ್ರೀಡೆಯನ್ನಾಡುವುದರಿಂದ ಪ್ರಾರಂಭವಾಗುತ್ತದೆ ಹೆಣ್ಣು ಹಕ್ಕಿ ತನ್ನ ಬಾಲವನ್ನು ತಗ್ಗಿಸಿ ರೆಕ್ಕೆಗಳನ್ನು ಕೆಳಗಿಳಿಸುವುದರ ಮೂಲಕ ತನ್ನ ಒಪ್ಪಿಗೆಯನ್ನು ಸೂಚಿಸುತ್ತವೆ 3 ರಿಂದ 8 ದಿನಗಳಲ್ಲಿ ಗಂಡು ಹಕ್ಕಿ ಆಳದ ಬಟ್ಟಲಿನಂಥ ಗೂಡನ್ನು ದಟ್ಟವಾಗಿ ಹಬ್ಬಿರುವ ಬಳ್ಳಿಗಳಲ್ಲಿ ಬಿದಿರು ಪೊದೆಗಳಲ್ಲಿ ಅಥವಾ ಈಚಲು ಮರದ ಮೇಲೆ ಕಟ್ಟುತ್ತವೆ ನಂತರ ಹೆಣ್ಣು ಹಕ್ಕಿ ಬೆಳ್ಳನೆಯ ಮಂದ ಹಳದಿ ಬಣ್ಣದ 3 ರಿಂದ 5 ಮೊಟ್ಟೆಗಳನ್ನು ಇಡುತ್ತವೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಚಿತ್ರ ಏನು ಗೊತ್ತೇ ಪ್ರಕೃತಿಯಲ್ಲಿ ಮರಿಗಳ ಪಾಲನೆ ಪೋಷಣೆಯಲ್ಲಿ ತಾಯಿಯ ಪ್ರಧಾನ ಪಾತ್ರವಾದರೆ ಈ ಕೆಂಬುತ ಎಂಬ ಪಕ್ಷಿಯಲ್ಲಿ ಇದಕ್ಕೆ ತದ್ವಿರುದ್ಧ ಪಾತ್ರ ಹೆಣ್ಣು ಮತ್ತು ಗಂಡು ಹಕ್ಕಿಗಳೆರಡು ಗೂಡು ಕಟ್ಟಿ ಮೊಟ್ಟೆ ಮರಿಗಳ ಪಾಲನೆಯಲ್ಲಿ ತೊಡಗುತ್ತವೆ ಆದರೂ ಗಂಡು ಹಕ್ಕಿಯೇ ಪ್ರಧಾನ ಪೋಷಣಾ ಜವಾಬ್ದಾರಿಯನ್ನು ವಹಿಸುತ್ತವೆ 15 ರಿಂದ 16 ದಿನಗಳಲ್ಲಿ ಕಾವಿಟ್ಟು ಮೊಟ್ಟೆಗಳು ಮರಿಯಾಗಿ ನಂತರ 18 ರಿಂದ 22 ದಿನಗಳಲ್ಲಿ ಮರಿಗಳು ಹಾರಲು ಸಿದ್ಧವಾಗುತ್ತವೆ ಇನ್ನು ಕೆಂಬುತಗಳು ಮಿಶ್ರಹಾರಿ ಪಕ್ಷಿಗಳಾಗಿವೆ ಹುಳ ಹುಪ್ಪಟ್ಟಿ ಪಕ್ಷಿಗಳ ಮೊಟ್ಟೆ ಮರಿಗಳು ಹಾಗೂ ಸಣ್ಣ ಗಾತ್ರದ ಹಾವು ಮತ್ತು ಹಲ್ಲಿಯನ್ನು ತಿಂದು ಜೀವಿಸುತ್ತವೆ ಈ ಕೆಂಬುತಗಳು ಭಾರತವಷ್ಟೇ ಅಲ್ಲದೆ ಏಷ್ಯಾ ಖಂಡದ ಬಹುತೇಕ ಭಾಗಗಳಲ್ಲಿ ಕಾಣಸಿಗುತ್ತವೆ ಶ್ರೀಲಂಕಾ ಪಾಕಿಸ್ತಾನ ಅಫ್ಘಾನಿಸ್ತಾನ ನೇಪಾಳ ಭೂತಾನ್ ಮಾಲ್ಡೀವ್ಸ್ ಮತ್ತು ಬರ್ಮಾ ದೇಶಗಳಲ್ಲಿಯೂ ಕಾಣಸಿಗುತ್ತವೆ ಭಾರತದ ಉಪಖಂಡದಲ್ಲಿ 4 ಬಗೆಯ ಕೆಂಬುತ ಕಂಡುಬಂದರೆ ಉಪಖಂಡದ ಹೊರಗೆ ಇನ್ನೊಂದು ಪ್ರಭೇದ ಕೆಂಬುತ ಕಾಣಸಿಗುತ್ತದೆ ಅಂಡಮಾನಿನಲ್ಲಿ ಮಾಸಲು ಕಂದು ಬಣ್ಣದ ದೇಹವುಳ್ಳ ಕೆಂಗಂದು ಬಣ್ಣದ ರೆಕ್ಕೆಯ ಕೆಂಬುತ ಕಂಡುಬಂದರೆ ಶ್ರೀಲಂಕಾದಲ್ಲಿ ಹಸಿರು ಕೊಕ್ಕಿನ ಕೆಂಬುತ ಕಂಡುಬರುತ್ತದೆ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ದೊಡ್ಡ ಜಾತಿಯ ಕೆಂಬುತ ಕಂಡುಬರುತ್ತಿತ್ತು ಇದರಲ್ಲಿ ಉಪಪ್ರಭೇದವನ್ನು ಪತ್ತೆ ಮಾಡಲಾಗಿದ್ದು ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಂಬುತವನ್ನು ದಕ್ಷಿಣದ ಕೆಂಬುತ ಎಂದು ಗುರುತಿಸಲಾಗಿದೆ ಕೆಂಬುತಕ್ಕೆ ರತ್ನಪಕ್ಷಿ ಭಾರದ್ವಾಜ್ ಪಕ್ಷಿ ಎಂದು ಕೂಡ ಕರೆಯುತ್ತಾರೆ ಭಾರದ್ವಾಜ್ ಹಕ್ಕಿ ಎಂದು ಕರೆಸಿಕೊಳ್ಳುವ ಕೆಂಬುತಗಳು ಸಂಜೀವಿನಿ ಗಿಡಮೂಲಿಕೆಯ ಮೂಲಬಲ್ಲದು ಎಂಬ ಮೂಢನಂಬಿಕೆಯಿಂದ ಈ ಹಿಂದೆ ಜನರು ಸತ್ತವರನ್ನು ಸಂಜೀವಿನಿ ಮೂಲಕ ಬದುಕಿಸಿಕೊಳ್ಳಬಹುದೆಂಬ ಮೂಢನಂಬಿಕೆಯಿಂದ ಕೆಂಬುತಗಳ ಗೂಡುಗಳಿಗೆ ಬೆಂಕಿ ಇಡುತ್ತಿದ್ದರು ತಮ್ಮ ಮರಿಗಳನ್ನು ಬದುಕಿಸಿಕೊಳ್ಳಲು ಕೆಂಬುತಗಳು ಸಂಜೀವಿನಿ ಮೂಲಿಕೆ ತರುವುದೆಂದು ತಂದಾಗ ನಂತರ ತಾವು ಮೂಲಿಕೆಯನ್ನು ಆ ಪಕ್ಷಿಯಿಂದ ಕಸಿದು ತಮ್ಮವರನ್ನು ಬದುಕಿಸಿಕೊಳ್ಳಬಹುದೆಂಬ ಅಜ್ಞಾನ ಕೆಂಬುತಗಳ ಸಂತತಿಗೆ ದುರ್ಗತಿ ತಂದೊಡ್ಡಿತ್ತು ಈ ಕೆಂಬುತ ಹಕ್ಕಿಯು ಕಣ್ಣಿಗೆ ಕಾಣಿಸಿದರೆ ಶುಭ ಸಂಕೇತವೆಂದು ಇದೊಂದು ಅದೃಷ್ಟದ ಪಕ್ಷಿ ಎಂಬ ನಂಬಿಕೆಯೂ ಸಹ ಮನುಷ್ಯರಲ್ಲಿದೆ ಗೆಳೆಯರೇ ಇದು ಕೆಂಬುತ ಪಕ್ಷಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ